ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಆತ್ಮೀಯ ಸ್ನೇಹಿತರೆ, ಪ್ರಚಲಿತ ಘಟನೆಗಳು ದಿನಾಂಕ 11/2/2023 ಮತ್ತು 12/2/2023. ಈ ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋದ ಕೊನೆಯಲ್ಲಿ ನಾವು ಎರಡು ಪ್ರಶ್ನೆಗಳನ್ನು ಕೇಳಲಿದ್ದೇವೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ರೂಪದಲ್ಲಿ ನೀಡಬಹುದು ಅಂತ ಹೇಳುತ್ತಾ, ಚಾಟ್ ಜಿಪಿಟಿಯೊಂದಿಗೆ ಸ್ಪರ್ಧಿಸಲು ಯಾವ ಕಂಪನಿಯು ಬಾರ್ಡ್ ಹೆಸರಿನ ಕೃತಕ ಬುದ್ಧಿಮತ್ತೆ ಚಾಲಿತ ಚಾಟ್ ಬಾಟ್ ಅನ್ನು ಪ್ರಾರಂಭಿಸಿದೆ? ಗೂಗಲ್. ಚಾಟ್ ಜಿಪಿಟಿಯೊಂದಿಗೆ ಸ್ಪರ್ಧಿಸಲು ಗೂಗಲ್ ಬಾರ್ಡ್ ಹೆಸರಿನ ಕೃತಕ ಬುದ್ಧಿಮತ್ತೆ ಚಾಲಿತ ಚಾಟ್ ಬಾಟ್ ಅನ್ನು ಪ್ರಾರಂಭಿಸಿದೆ. ಬಾರ್ಡ್ ಅನ್ನು ಗೂಗಲ್ನ ಅಸ್ತಿತ್ವದಲ್ಲಿರುವ ಭಾಷಾ ಮಾದರಿ ಲಾಮ್ಡಾನಲ್ಲಿ ನಿರ್ಮಿಸಲಾಗಿದೆ. ಇದು ಸಂಸ್ಥೆಯ ಡೈಲಾಗ್ ಅಪ್ಲಿಕೇಶನ್ ಸಿಸ್ಟಮ್ನ ಭಾಷಾ ಮಾದರಿಯಾಗಿದೆ. ಪ್ರಸ್ತುತ ವೇಗವಾಗಿ ಬೆಳೆಯುತ್ತಿರುವ ಬಳಕೆದಾರ ಅಪ್ಲಿಕೇಶನ್ ಚಾಟ್ ಜಿಪಿಟಿಯೊಂದಿಗೆ ಸ್ಪರ್ಧಿಸಲು ಬಾರ್ಡ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಚಾಟ್ ಜಿಪಿಟಿ ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಮ್ನಂತಹ ಪ್ಲಾಟ್ಫಾರ್ಮ್ಗಳನ್ನು ಸಹಿತ ಹಿಂದಿಕ್ಕಿದೆ. ಬಾರ್ಡ್ ಮೂಲಕ ಬಳಕೆದಾರರು ಮೊದಲಿನಂತೆ ಸರಳ ಭಾಷೆಯಲ್ಲಿ ಸಂಕೀರ್ಣ ಮಾಹಿತಿಯನ್ನು ಪ್ರವೇಶಿಸಬಹುದು. ಮಾತ್ರವಲ್ಲದೆ ಗೂಗಲ್ನ ಚಾಟ್ ಬಾಟ್ನಿಂದ ತಾಜಾ ಉತ್ತಮ ಗುಣಮಟ್ಟದ ಮತ್ತು ನಿಖರವಾದ ಮಾಹಿತಿಯನ್ನು ಸಹಿತ ಪಡೆಯಬಹುದು. ಇನ್ನು ಗೂಗಲ್ ಬಗ್ಗೆ, ಇದರ ಸ್ಥಾಪನೆ 1998ರಲ್ಲಿ. ಇದರ ಫೌಂಡರ್ಸ್ ಲ್ಯಾರಿ ಪೇಜ್ ಮತ್ತು ಸೆರ್ಗೆ ಬ್ರಿನ್. ಇದರ ಹೆಡ್ಕ್ವಾರ್ಟರ್ ಇರುವುದು ಮೌಂಟನ್ ವ್ಯೂ, ಕ್ಯಾಲಿಫೋರ್ನಿಯಾ, US ನಲ್ಲಿ. ಇದರ ಸಿಇಒ ಪ್ರಸ್ತುತ ಸುಂದರ್ ಪಿಚಾಯ್. ಭಾರತದ ಅಧ್ಯಕ್ಷತೆಯಲ್ಲಿ ಮೊದಲ G20 ಪರಿಸರ ಮತ್ತು ಹವಾಮಾನ ಸಸ್ಟೈನಬಿಲಿಟಿ ವರ್ಕಿಂಗ್ ಗ್ರೂಪ್ ಸಭೆ, G20 ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಸಸ್ಟೈನಬಿಲಿಟಿ ವರ್ಕಿಂಗ್ ಗ್ರೂಪ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಬೆಂಗಳೂರು. ಭಾರತದ ಅಧ್ಯಕ್ಷತೆಯಲ್ಲಿ ಮೊದಲ G20 ಪರಿಸರ ಮತ್ತು ಹವಾಮಾನ ಸಸ್ಟೈನಬಿಲಿಟಿ ವರ್ಕಿಂಗ್ ಗ್ರೂಪ್ ಸಭೆಯನ್ನು 9-11 ಫೆಬ್ರವರಿ 2023 ಬೆಂಗಳೂರಿನಲ್ಲಿ ನಡೆಯಿತು. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಆಯೋಜಿಸತಕ್ಕಂಥ ಈ ಸಮ್ಮೇಳನವನ್ನು ಸಚಿವಾಲಯದ ಕಾರ್ಯದರ್ಶಿ ಲೀನಾ ನಂದನ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸಮಗ್ರ ಮತ್ತು ಒಮ್ಮತ ಚಾಲಿತ ವಿಧಾನವನ್ನು ಅಳವಡಿಸಿಕೊಳ್ಳುವ ಗುರಿಯೊಂದಿಗೆ G20 ದೇಶಗಳ ಹಲವಾರು ಪ್ರತಿನಿಧಿಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಆದ್ಯತೆಯ ವಿಷಯವಾಗಿ ಕಾರ್ಯನಿರತ ಗುಂಪು ಭೂಮಿ ಅವನತಿಯನ್ನು ತಡೆಯುವುದು, ಪರಿಸರ ವ್ಯವಸ್ಥೆಯ ಮರುಸ್ಥಾಪನೆಯನ್ನು ವೇಗಗೊಳಿಸುವುದು ಮತ್ತು ಜೈವ ವೈವಿಧ್ಯತೆ ಸಮೃದ್ಧಿಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಮರ್ಥನೀಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ನೀಲಿ ಆರ್ಥಿಕತೆಯನ್ನು ಉತ್ತೇಜಿಸುವುದು, ಸಂಪನ್ಮೂಲ ದಕ್ಷತೆ ಮತ್ತು ವೃತ್ತಾಕಾರದ ಆರ್ಥಿಕತೆಯನ್ನು ಪ್ರೋತ್ಸಾಹಿಸುವುದು. ಇದರ ಥೀಮ್ ಲೈಫ್ ಈಸ್ ಆನ್ ಇಂಪಾರ್ಟೆಂಟ್ ಅಂಡ್ ಕ್ರಾಸ್ ಕಟಿಂಗ್ ಎನ್ನುವುದಾಗಿದೆ. 2021-22ರಲ್ಲಿ ಭಾರತವು ಎಷ್ಟು US ಡಾಲರ್ಗಳ ವಿದೇಶಿ ಒಳ ರವಾನೆ, ಫಾರಿನ್ ಇನ್ವರ್ಡ್ ರಿಮಿಟೆನ್ಸ್ ಗಳನ್ನು ಸ್ವೀಕರಿಸಿದೆ? US$89,127. ಭಾರತವು 2021-22ರಲ್ಲಿ 89,127 ಮಿಲಿಯನ್ US ಡಾಲರ್ ವಿದೇಶಿ ಆಂತರಿಕ ರವಾನೆ, ಫಾರಿನ್ ಇನ್ವರ್ಡ್ ರಿಮಿಟೆನ್ಸ್ಗಳನ್ನು ಸ್ವೀಕರಿಸಿದೆ. ಇದು ಒಂದೇ ವರ್ಷದಲ್ಲಿ ಸ್ವೀಕರಿಸಿದ ಅತ್ಯಧಿಕ ಮೊತ್ತವಾಗಿದೆ. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಶ್ರೀ ಪಂಕಜ್ ಚೌಧರಿ ಅವರು ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರದಲ್ಲಿ ಇದನ್ನು ಹೇಳಿದ್ದಾರೆ. 2017-18ರಲ್ಲಿ ರವಾನೆಯು 69,129 ಮಿಲಿಯನ್ US ಡಾಲರ್ ಆಗಿತ್ತು. ಅಂದಿನಿಂದ ಇದು ಹೆಚ್ಚುತ್ತಾ ಬರ್ತಾ ಇದೆ. ಅಧಿಕೃತ ಡೀಲರ್ಗಳು ಬ್ಯಾಂಕ್ಗಳ ಮೂಲಕ ಭಾರತಕ್ಕೆ ಆಂತರಿಕ ಹಣ ರವಾನೆಯಲ್ಲಿ 5 ಪ್ರಮುಖ ರಾಷ್ಟ್ರಗಳು ಹೆಚ್ಚಿನ ಪಾಲನ್ನು ಹೊಂದಿದ್ದಾವೆ. ಅವುಗಳೆಂದರೆ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಸಿಂಗಾಪುರ ಮತ್ತು ಸೌದಿ ಅರೇಬಿಯಾ. ಜಾನ್ಸ್ ಆಪ್ಕಿನ್ಸ್ ಸೆಂಟರ್ಸ್ ಫಾರ್ ಟ್ಯಾಲೆಂಟೆಡ್ ಯೂತ್ನಿಂದ ವಿಶ್ವದ ಪ್ರಕಾಶಮಾನವಾದ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಯಾರನ್ನು ಎದುರಿಸಲಾಗಿದೆ? ನತಾಶಾ ಪೆರಿಯನಾಯಗಂ. ಜಾನ್ಸ್ ಆಪ್ಕಿನ್ಸ್ ಸೆಂಟರ್ ಫಾರ್ ಟ್ಯಾಲೆಂಟೆಡ್ ಯೂತ್ನ ವಿಶ್ವದ ಬ್ರೈಟೆಸ್ಟ್ ಸ್ಟೂಡೆಂಟ್ ಲಿಸ್ಟ್ನಲ್ಲಿ ಭಾರತೀಯ ಅಮೆರಿಕನ್ ಹುಡುಗಿ ನತಾಶಾ ಪೆರಿಯನಾಯಗಂ ಹೆಸರಿಸಲ್ಪಟ್ಟಿದ್ದಾರೆ. ಪೆರಿಯನಾಯಗಂ ಅವರು ಸತತ 2ನೇ ವರ್ಷ ವಿಶ್ವದ ಬ್ರೈಟೆಸ್ಟ್ ಸ್ಟೂಡೆಂಟ್ ಲಿಸ್ಟ್ನಲ್ಲಿ ಹೆಸರಿಸಲ್ಪಟ್ಟಿದ್ದಾರೆ. ಅವರು 13 ವರ್ಷ ವಯಸ್ಸಿನವಳು. ಯುನೈಟೆಡ್ ಸ್ಟೇಟ್ಸ್ನ ನ್ಯೂ ಜರ್ಸಿಯಲ್ಲಿರುವ ಫಾರೆನ್ಸ್ ಎಂ ಗೌಡ್ನೀರ್ ಮಿಡಲ್ ಸ್ಕೂಲ್ನಲ್ಲಿ ಓದುತ್ತಿದ್ದಾಳೆ. 76 ದೇಶಗಳಾದ್ಯಂತ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲಿನ ಉನ್ನತ ದರ್ಜೆಯ ಮಟ್ಟದ ಪರೀಕ್ಷೆಗಳ ಫಲಿತಾಂಶಗಳ ಆಧಾರದ ಮೇಲೆ ಪಟ್ಟಿಯನ್ನು ಸಂಗ್ರಹಿಸಲಾಗಿದೆ.
ನತಾಶಾ ಪೆರಿಯನಾಯಗಂ ಅವರು 5ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾಗ 2021ರ ಋತುವಿನಲ್ಲಿ ಜಾನ್ಸ್ ಆಫ್ಕಿನ್ಸ್ ಸೆಂಟರ್ ಫಾರ್ ಟ್ಯಾಲೆಂಟೆಡ್ ಯೂತ್ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಈ ಕೆಳಗಿನ ಯಾವ ಕಂಪನಿಯು ಭಾರತದಲ್ಲಿ ಡ್ರೋನ್ಗಳಿಗಾಗಿ ಮೊದಲ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಸ್ಕೈ ಏರಾನ್. ಗುರುಗ್ರಾಮ್ ಮೂಲದ ಡ್ರೋನ್ ಸಲ್ಯೂಷನ್ಸ್ ಪ್ರೊವೈಡರ್ ಸ್ಕೈ ಏರಾನ್ ಭಾರತದಲ್ಲಿ ಡ್ರೋನ್ಗಳಿಗಾಗಿ ಮೊದಲ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಸಾಫ್ಟ್ವೇರ್ ಡ್ರೋನ್ ಆಪರೇಟರ್ಗಳಿಗೆ ಮಾರ್ಗಗಳನ್ನು ಯೋಜಿಸಲು, ಹಾರಾಟದ ಯೋಜನೆಗಳನ್ನು ಮಾಡಲು, ದೇಶದಲ್ಲಿ ಡ್ರೋನ್ ಆಧಾರಿತ ಕಾರ್ಯಾಚರಣೆಗಳನ್ನು ನಡೆಸುವ ಮೊದಲ ಅಪಾಯಗಳನ್ನು ನಿರ್ಣಯಿಸಲು ಅನುಮತಿಸುತ್ತದೆ. ಇದನ್ನು ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಅನಾವರಣಗೊಳಿಸಿದರು. ಮಾನವರಹಿತ ಸಂಚಾರ ನಿರ್ಮಾಣ ವ್ಯವಸ್ಥೆಗಳು ವಾಯು ಪ್ರದೇಶಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ದೃಶ್ಯರೇಖೆಯ ಡ್ರೋನ್ ಕಾರ್ಯಾಚರಣೆಗಳನ್ನು ಒಂದೇ ಸಮಯದಲ್ಲಿ ವಿವಿಧ ಸಂಸ್ಥೆಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಜಾಗತಿಕವಾಗಿ ಯುಎಸ್ ಆಧಾರಿತ ಏರ್ ಮ್ಯಾಪ್ ಮತ್ತು ನೆದರ್ಲ್ಯಾಂಡ್ನ ಏರ್ಬಸ್ ನಂತಹ ಹಲವಾರು ಕಂಪನಿಗಳು ಇಂತಹ ಪರಿಹಾರಗಳನ್ನು ನೀಡುತ್ತವೆ. ಪತ್ರಿಕೋದ್ಯಮಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪ್ರತಿಷ್ಠಿತ ರಾಜಾರಾಮ್ ಮೋಹನ್ ರಾಯ್ ರಾಷ್ಟ್ರೀಯ ಪ್ರಶಸ್ತಿಗಾಗಿ ಪತ್ರಿಕೋದ್ಯಮ 2020ಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಎಬಿಕೆ ಪ್ರಸಾದ್. ಎಬಿಕೆ ಪ್ರಸಾದ್ ರವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ಪ್ರತಿಷ್ಠಿತ ರಾಜಾರಾಮ್ ಮೋಹನ್ ರಾಯ್ ರಾಷ್ಟ್ರೀಯ ಪ್ರಶಸ್ತಿಗಾಗಿ ಪತ್ರಿಕೋದ್ಯಮ 2020ಗೆ ಆಯ್ಕೆಯಾಗಿದ್ದಾರೆ. ಡಾಕ್ಟರ್ ಹನ್ನಿ ಭವಾನಿ ಕೋಟೇಶ್ವರ್ ಪ್ರಸಾದ್ ರವರು ಪತ್ರಿಕೋದ್ಯಮ ಮತ್ತು ಜೀವನವು 75 ವರ್ಷಗಳನ್ನು ಮೀರಿದೆ. ಅವರು ಎಲ್ಲ ಪತ್ರಿಕೆಗಳ ಸಂಪಾದಕರಾಗಿ ಅನನ್ಯ ಗೌರವವನ್ನು ಹೊಂದಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯವಾಹಿನಿಯ ನಿಯತಕಾಲಿಕೆಗಳ ಸಂಪಾದಕರಾಗಿದ್ದರು. 2004ರಿಂದ 2009ರವರೆಗೆ ಸಂಯುಕ್ತ ಆಂಧ್ರಪ್ರದೇಶದಲ್ಲಿ ಅಧಿಕೃತ ಭಾಷಾ ಆಯೋಗದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಫೆಬ್ರವರಿ 28, 2023ರಂದು ಪ್ರಶಸ್ತಿಯನ್ನು ಅವರಿಗೆ ಹೊಸದೆಹಲಿಯಲ್ಲಿ ನೀಡಲಾಗುವುದು. ಏವಿಯನ್ ಇನ್ಫ್ಲುಯೆನ್ಸಾವು ಇದರಿಂದ ಹರಡುವ ರೋಗವಾಗಿದೆ. ಒಂದು ಕಾಡು ಜಲಪಕ್ಷಿ, 2 ಮಾನವರು, 3 ಪ್ರಾಣಿಗಳು, 4 ಮೇಲಿನ ಎಲ್ಲ. ಸರಿಯಾದ ಉತ್ತರ ಮೇಲಿನ ಎಲ್ಲ. ಪೆರು H5N1 ವೈರಸ್ನಿಂದಾಗಿ 585 ಸಮುದ್ರ ಸಿಂಹಗಳು ಮತ್ತು 55,000 ಕಾಡು ಪಕ್ಷಿಗಳ ಸಾವುಗಳನ್ನು ವರದಿ ಮಾಡಿದೆ. ಏವಿಯನ್ ಇನ್ಫ್ಲುಯೆನ್ಸಾ ಅಥವಾ ಬರ್ಡ್ ಫ್ಲೂ, ಇದು ಏವಿಯನ್ ಇನ್ಫ್ಲುಯೆನ್ಸಾ ಟೈಪ್ ಎ ವೈರಸ್ ಉಪವಿಭಾಗಗಳಾದ H5N1 ಮತ್ತು H9N2 ಸೋಂಕಿನಿಂದ ಉಂಟಾಗುವ ರೋಗವನ್ನು ಸೂಚಿಸುತ್ತದೆ. ಈ ವೈರಸ್ಗಳು ನೈಸರ್ಗಿಕವಾಗಿ ಕಾಡು ಜಲಚರಗಳ ನಡುವೆ ಹರಡುತ್ತವೆ. ದೇಶೀಯ ಕೋಳಿ ಮತ್ತು ಇತರ ಪಕ್ಷಿ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಸೋಂಕು ತರಬಹುದು. ವೈರಸ್ ಸಾಮಾನ್ಯವಾಗಿ ಮನುಷ್ಯರಿಗೆ ಸೋಂಕು ತರುವುದಿಲ್ಲ. ಸೋಂಕಿತ ಪ್ರಾಣಿಗಳೊಂದಿಗೆ ನೇರ ಸಂಪರ್ಕದ ಮೂಲಕ ಮಾನವನಿಗೆ ಸೋಂಕುಗಳು ಬರುತ್ತವೆ. ಇನ್ಫ್ಲುಯೆನ್ಸಾ ಎ H5N1 ಮತ್ತು H7N9 ವೈರಸ್ ಸೋಂಕಿನ ಹೆಚ್ಚಿನ ಮಾನವ ಪ್ರಕರಣಗಳು ನೇರ ಅಥವಾ ಪರೋಕ್ಷ ಸಂಪರ್ಕದೊಂದಿಗೆ ಸಂಬಂಧಿಸಿವೆ. ಮಾನವರಲ್ಲಿ ಏವಿಯನ್ ಇನ್ಫ್ಲುಯೆನ್ಸಾ ಇನ್ಫೆಕ್ಷನ್ ತೀವ್ರ ನ್ಯುಮೋನಿಯಾ, ತೀವ್ರವಾದ ಉಸಿರಾಟ ತೊಂದರೆ, ಆಘಾತ ಮತ್ತು ಸಾವಿಗೆ ತ್ವರಿತ ಪ್ರಗತಿಗೆ ಕಾರಣವಾಗಬಹುದು. ಈ ಯಾವ ರಾಜ್ಯದ ರಿಯಾಸಿ ಜಿಲ್ಲೆಯಲ್ಲಿ ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯಿಂದ ಪರಿಶೋಧನೆ ಸಮಯದಲ್ಲಿ ಲಿಥಿಯಂ ನಿಕ್ಷೇಪಗಳನ್ನು ಕಂಡುಹಿಡಿಯಲಾಗಿದೆ? ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೊದಲ ಬಾರಿಗೆ 5.9 ಮಿಲಿಯನ್ ಟನ್ ಲಿಥಿಯಂ ನಿಕ್ಷೇಪಗಳು ಪತ್ತೆಯಾಗಿವೆ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಸಲಾಲ್ ಹೈಮಾನ್ ಪ್ರದೇಶದಲ್ಲಿ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಇದನ್ನು ಕಂಡುಹಿಡಿದಿದೆ. ಲಿಥಿಯಂ ನಾನ್ ಫೆರಸ್ ಲೋಹವಾಗಿದ್ದು ವಿದ್ಯುತ್ ವಾಹನಗಳ ಬ್ಯಾಟರಿಗಳ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಸೆಂಟ್ರಲ್ ಜಿಯೋಲಾಜಿಕಲ್ ಪ್ರೋಗ್ರಾಮಿಂಗ್ ಬೋರ್ಡ್ ಗಡಿ ಸಚಿವಾಲಯದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಮುಖ ವೇದಿಕೆಯಾಗಿದೆ. ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು 1851ರಲ್ಲಿ ಸ್ಥಾಪಿಸಲಾಗಿತ್ತು. ಇದರ ಪ್ರಧಾನ ಕಚೇರಿ ಇರುವುದು ಕೋಲ್ಕತ್ತಾದಲ್ಲಿ. ಜಿಎಸ್ಐ ಗಣಿ ಸಚಿವಾಲಯಕ್ಕೆ ಲಗತ್ತಿಸಲಾದ ಕಚೇರಿಯಾಗಿದೆ. ಇದು ಲಕ್ನೌ, ಜೈಪುರ, ನಾಗ್ಪುರ್, ಹೈದರಾಬಾದ್, ಶಿಲಾಂಗ್ ಮತ್ತು ಕೋಲ್ಕತ್ತಾದಲ್ಲಿ 6 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. ಭಾರತದ ರಾಷ್ಟ್ರೀಯ ಮಾನ್ಯತೆ ವ್ಯವಸ್ಥೆಯು ಇತ್ತೀಚೆಗೆ ಜಾಗತಿಕ ಗುಣಮಟ್ಟದ ಮೂಲಸೌಕರ್ಯ ಸೂಚ್ಯಾಂಕ ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ GQII 2021ರಲ್ಲಿ ಯಾವ ಸ್ಥಾನದಲ್ಲಿದೆ? 5ನೇ ಸ್ಥಾನ. ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಡಿಯಲ್ಲಿ ಭಾರತದ ರಾಷ್ಟ್ರೀಯ ಮಾನ್ಯತೆ ವ್ಯವಸ್ಥೆಯು ಇತ್ತೀಚಿನ ಜಾಗತಿಕ ಗುಣಮಟ್ಟದ ಮೂಲಸೌಕರ್ಯ ಸೂಚ್ಯಾಂಕ GQII 2021ರಲ್ಲಿ 5ನೇ ಸ್ಥಾನದಲ್ಲಿದೆ. ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಗುಣಮಟ್ಟದ ಮೂಲಸೌಕರ್ಯ ಆಧಾರದ ಮೇಲೆ 184 ದೇಶಗಳಿಗೆ ಶ್ರೇಯಾಂಕವನ್ನು ನೀಡುತ್ತದೆ. 2020ರಲ್ಲಿ ಮಾನ್ಯತೆಯಲ್ಲಿ ಭಾರತ ವಿಶ್ವದಲ್ಲಿ 9ನೇ ಸ್ಥಾನದಲ್ಲಿತ್ತು. ಭಾರತದ ಒಟ್ಟಾರೆ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆ ವಿಶ್ವದಲ್ಲಿ 10ನೇ ಸ್ಥಾನದಲ್ಲಿದೆ. ಪ್ರಮಾಣೀಕರಣ ವ್ಯವಸ್ಥೆಯಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ. 2021ರ ಶ್ರೇಯಾಂಕವು ಡಿಸೆಂಬರ್ 2021ರ ಅಂತ್ಯದವರೆಗಿನ ಡೇಟಾವನ್ನು ಆಧರಿಸಿದೆ.
GQII ಶ್ರೇಯಾಂಕಗಳನ್ನು ಆ ವರ್ಷದ ಅಂತ್ಯದವರೆಗೆ ಸಂಗ್ರಹಿಸಿದ ಡೇಟಾವನ್ನು ಆಧರಿಸಿ ಪ್ರತಿ ವರ್ಷ ಪ್ರಕಟಿಸಲಾಗುತ್ತದೆ. GQII ದೇಶಗಳ ಕ್ಯೂಐಗಳನ್ನು ಹೋಲಿಸುವ ಮೂಲಕ ಬೆಳವಣಿಗೆಯನ್ನು ಅಳೆಯಲಾಗುತ್ತದೆ. ಟಾಪ್ 25 ಕ್ಯೂಐ ವ್ಯವಸ್ಥೆಗಳು ಮುಖ್ಯವಾಗಿ ಯುರೋಪ್, ಉತ್ತರ ಅಮೆರಿಕಾ, ಏಷ್ಯಾ, ಪೆಸಿಫಿಕ್ನಲ್ಲಿವೆ. GQII ಶ್ರೇಯಾಂಕದಲ್ಲಿ ಜರ್ಮನಿ ಮೊದಲ ಸ್ಥಾನದಲ್ಲಿದೆ. ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಎರಡು ಮತ್ತು ಮೂರನೇ ಸ್ಥಾನಗಳಲ್ಲಿವೆ. ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ರಾಷ್ಟ್ರೀಯ ಮಾನ್ಯತೆ ವ್ಯವಸ್ಥೆಯನ್ನು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪಿಸಿದೆ. ರೋಗಗಳನ್ನು ಪತ್ತೆ ಹಚ್ಚಲು ಮತ್ತು ಭದ್ರತಾ ತಪಾಸಣೆಯನ್ನು ಸುಧಾರಿಸಲು ಯಾವ ದೇಶದ ಸಂಶೋಧಕರು ಸ್ನಿಪಿಂಗ್ ರೋಬೋಟ್ ಅನ್ನು ಪ್ರಾರಂಭಿಸಿದ್ದಾರೆ? ಇಸ್ರೇಲ್. ಇಸ್ರೇಲ್ನ ವಿಜ್ಞಾನಿಗಳು ಜೈವಿಕ ಸಂವೇದಕವನ್ನು ಹೊಂದಿರುವ ಸ್ನಿಪಿಂಗ್ ರೋಬೋಟ್ ಅನ್ನು ರಚಿಸಿದ್ದಾರೆ. ರೋಗವನ್ನು ಪತ್ತೆ ಹಚ್ಚಲು ಮತ್ತು ಭದ್ರತಾ ತಪಾಸಣೆಗಳನ್ನು ಸುಧಾರಿಸಲು ರೋಬೋಟ್ ಮಿಡತೆಗಳ ಆಂಟೆನಾಗಳನ್ನು ಬಳಸುತ್ತದೆ. ಮಿಡತೆಗಳ ಆಂಟೆನಾಗಳ ಬಳಕೆಯು ಅಸ್ತಿತ್ವದಲ್ಲಿರುವ ಎಲೆಕ್ಟ್ರಾನಿಕ್ ಸ್ನಿಪ್ಪರ್ಗಳಿಗಿಂತ ಹೆಚ್ಚು ಸಂವೇದನಾಶೀಲವಾಗಿದೆ. ವಿಜ್ಞಾನಿಗಳು ಮಿಡತೆಯ ಆಂಟೆನಾವನ್ನು ಎರಡು ವಿದ್ಯುದ್ವಾರಗಳ ನಡುವೆ ಇರಿಸಿದ್ದಾರೆ. ಅದು ವಾಸನೆಯನ್ನು ಗುರುತಿಸಲು ಸಂಕೇತವನ್ನು ಕಳಿಸುತ್ತದೆ. ಮಷಿನ್ ಲರ್ನಿಂಗ್ನೊಂದಿಗೆ ರೋಬೋಟ್ ವಿವಿಧ ರೀತಿಯ ಪರಿಮಳಗಳನ್ನು ಪತ್ತೆ ಮಾಡುತ್ತದೆ. ಪ್ರತಿಯೊಂದು ಪರಿಮಳವು ವಿಶಿಷ್ಟವಾದ ಸಹಿಯನ್ನು ಹೊಂದಿದೆ. ಇದು ಮಷಿನ್ ಲರ್ನಿಂಗ್ನೊಂದಿಗೆ ರೋಬೋಟ್ನ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಗುರುತಿಸಬಹುದು. ಕೆಲವು ಪ್ರಾಣಿಗಳು ವಾಸನೆಯಿಂದ ರೋಗವನ್ನು ಪತ್ತೆ ಮಾಡುತ್ತವೆ ಎಂಬುದನ್ನು ವಿಜ್ಞಾನಿಗಳು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಮಿಷನ್ ಅಂತ್ಯೋದಯ ಸರ್ವೇಕ್ಷನ್ 2022-23 ನವದೆಹಲಿಯಲ್ಲಿ ಯಾರು ಉದ್ಘಾಟಿಸಿದರು? ಗಿರಿರಾಜ್ ಸಿಂಗ್. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಶ್ರೀ ಗಿರಿರಾಜ್ ಸಿಂಗ್ ಅವರು ಮಿಷನ್ ಅಂತ್ಯೋದಯ ಸಮೀಕ್ಷೆ 2022-23 ನವದೆಹಲಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಉದ್ಘಾಟಿಸಿದರು. ಇದರಲ್ಲಿ ಅದರ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಹಿತ ಬಿಡುಗಡೆ ಸೇರಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು 2017-18 ಭಾರತದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಮಿಷನ್ ಅಂತ್ಯೋದಯ ಸಮೀಕ್ಷೆಯನ್ನು ನಡೆಸುತ್ತಿದೆ. ವಿವಿಧ ಯೋಜನೆಗಳ ಮೂಲಕ ಜನರ ಜೀವನ ಮತ್ತು ಜೀವನೋಪಾಯದ ಬದಲಾವಣೆಯ ಫಲಿತಾಂಶಗಳನ್ನು ನಿರ್ಣಯಿಸುವುದು ಈ ಸಮೀಕ್ಷೆಯ ಉದ್ದೇಶವಾಗಿದೆ. ಫೆಬ್ರವರಿ 2023 ಪಿಎಂ ಮೋದಿ ಅವರು ಉತ್ತರ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶ ಜಾಗತಿಕ ಹೂಡಿಕೆದಾರ ಶೃಂಗಸಭೆ 2023 ಉದ್ಘಾಟಿಸಿದರು? ಲಕ್ನೌನಲ್ಲಿ. ಪಿಎಂ ಮೋದಿ ಅವರು ಜಾಗತಿಕ ವ್ಯಾಪಾರ ಪ್ರದರ್ಶನವನ್ನು ಉದ್ಘಾಟಿಸಿದರು. ಇನ್ವೆಸ್ಟ್ ಯುಪಿ 2.0 ಅನ್ನು ಪ್ರಾರಂಭಿಸಿದರು. ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯು ಅನ್ವೇಷಿಸಲು ಪ್ರಪಂಚದಾದ್ಯಂತ ನೀತಿ ನಿರೂಪಕರು ಮತ್ತು ಉದ್ಯಮ ನಾಯಕರು, ಚಿಂತಕರು ಮತ್ತು ನಾಯಕರನ್ನು ಒಟ್ಟುಗೂಡಿಸುತ್ತದೆ. ಇದು ಉತ್ತರ ಪ್ರದೇಶ ಸರ್ಕಾರದ ಪ್ರಮುಖ ಹೂಡಿಕೆ ಶೃಂಗಸಭೆಯಾಗಿದೆ. ಮೊದಲ ಬಾರಿಗೆ ಸ್ಥಳೀಯ ಉದ್ಯಮಿಗಳು ಮತ್ತು ಉದ್ಯಮಗಳನ್ನು ಆಕರ್ಷಿಸಲು ಜಿಲ್ಲಾ ಮಟ್ಟದ ಹೂಡಿಕೆದಾರ ಶೃಂಗಸಭೆಗಳನ್ನು ಸಹಿತ ಆಯೋಜಿಸಲಾಗಿದೆ. ಜಾಗತಿಕ ಇ ತ್ಯಾಜ್ಯ ವರದಿ ಗ್ಲೋಬಲ್ ಇ ವೇಸ್ಟ್ ರಿಪೋರ್ಟ್ ಅನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ? ವಿಶ್ವಸಂಸ್ಥೆ, ವಿಶ್ವವಿದ್ಯಾಲಯ. ಜಾಗತಿಕ ಇ ತ್ಯಾಜ್ಯ ವರದಿ ಈ ವರದಿಯನ್ನು ವಿಶ್ವಸಂಸ್ಥೆಯ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ಜಾಗತಿಕ ಇ ತ್ಯಾಜ್ಯವು 2020 ಮತ್ತು 2030 ದಶಕದಲ್ಲಿ 38% ಹೆಚ್ಚಾಗುತ್ತದೆ. UNU ಅಂತಾರಾಷ್ಟ್ರೀಯ ಥಿಂಕ್ ಟ್ಯಾಂಕ್ ಮತ್ತು ಸ್ನಾತಕೋತ್ತರ ಬೋಧನಾ ಸಂಸ್ಥೆಯಾಗಿದೆ. UNUನ ಪ್ರಧಾನ ಕಚೇರಿ ಜಪಾನ್ನಲ್ಲಿದೆ. ವಿಶ್ವಸಂಸ್ಥೆ ಅದರ ಜನರು ಮತ್ತು ಸದಸ್ಯ ರಾಷ್ಟ್ರಗಳ ಕಾಳಜಿಯಾಗಿರುವ ಮಾನವ ಉಳಿವು, ಅಭಿವೃದ್ಧಿ ಮತ್ತು ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸುವುದು UNUನ ಉದ್ದೇಶವಾಗಿದೆ. ಇಂದಿನ ರಸಪ್ರಶ್ನೆಗಳು. ಮೊದಲನೇ ರಸಪ್ರಶ್ನೆ, ಇತ್ತೀಚಿನ ಜಾಗತಿಕ ಗುಣಮಟ್ಟದ ಮೂಲಸೌಕರ್ಯ ಸೂಚ್ಯಾಂಕ ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ GQII 2021 ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಎರಡನೇ ಪ್ರಶ್ನೆ, ಗೂಗಲ್ನ ಈಗಿನ ಸಿಇಒ ಯಾರು? ಸ್ನೇಹಿತರೆ, ಎರಡೂ ಪ್ರಶ್ನೆಗಳ ಉತ್ತರಗಳನ್ನು ಕಾಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳುತ್ತಾ ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.